ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು, ತಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಫಲಿತಾಂಶನೂ ಹೊರಬಂದಿದೆ. ಇವತ್ತು ನಮ್ಮ ನಾಯಕರಾದಂಥ ನಜೀರಣ್ಣ ಅವರು, ಹಾಗೆ ನಮ್ಮ KPCC ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಎಕ್ಸ್ MLC ಅಂತ ನಮ್ಮ ನಾರಾಯಣ ಸೋಮಣ್ಣವರು, ಹಾಗೂ ನಮ್ಮ ಈ ಟೌನ್ ಬ್ಲಾಕಿನ ಅಧ್ಯಕ್ಷರಾದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸಾದ್ ಬಾಬಣ್ಣ ಅವರು ಎಲ್ಲರ ಒಂದು ಸಮ್ಮುಖದಲ್ಲಿ ನಾನು, ನಮ್ಮ MLC ಅನಿಲಣ್ಣವರು, ಎಲ್ಲ ನಗರಸಭಾ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಈ ಚುನಾವಣೆಗೆ ಬಂದಿದ್ವಿ. ನಾವು ವೋಟರ್ಸ್ ಆಗಿದ್ವಿ, ಖುಷಿಯಾಗಿದೆ ಇವತ್ತು. ಯಾಕಂದರೆ ಎಲ್ಲ ಮೆಂಬರ್ಸು ಏನು ಮಾಡಿದ್ರು ಅಂದರೆ, ನಮ್ಗೆ ಅಭಿವೃದ್ಧಿ ಮುಖ್ಯ, ಎಲೆಕ್ಷನ್ ಮುಖ್ಯ, ಅಭಿವೃದ್ಧಿ ಮುಖ್ಯ ಇರೋದ್ರಿಂದ ನಾವೆಲ್ಲರೂ ಇನಾಮ್ನೆಸ್ ಆಗಿ ಮಾಡ್ತೀವಿ ಅಂತೇಳಿ ಅವರು ಅಪ್ಲಿಕೇಶನ್ ಹಾಕಿದ್ರು. ಮುಬಾರಕ್ ಅವರು ಇನ್ನೊಬ್ಬರವ್ರ ಜೊತೆಗೆ ಅಪೂರ್ವ ಹಾಕಿದ್ರು. ಆಮೇಲೆ ನಮ್ಮ ಕಡೆ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಹಾಕಿದ್ವಿ. ಅವ್ರು ಏನು ಮಾಡಿದ್ರು, ಮುಬಾರಕ್ ಅವರು, ಆಮೇಲೆ ಅವರು ಇನ್ನೊಬ್ಬರು ವೈಸ್ ಪ್ರೆಸಿಡೆಂಟ್ ಹಾಕಿದ್ದವ್ರು, ಇಬ್ಬರು ಅವರು ನಾಮಿನೇಷನ್ನ ವಿಡ್ರಾ ಮಾಡ್ಕೊಂಡ್ರು. ಸಂತೋಷ ಆಯಿತು. ಈ ರೀತಿಯಲ್ಲಿ ಹೋಗ್ಬೇಕು ನಾವು, ಎಲೆಕ್ಷನ್ ಮಾಡಬಾರ್ದು, ಅಧ್ಯಕ್ಷರು ಚುನಾವಣೆ ಕೌನ್ಸಿಲರ್ ಎಲೆಕ್ಷನ್ ಮಾಡ್ಕೊಳ್ಳೋಣ. ಇದೆಲ್ಲ ಏನಕ್ಕೆ, ಏನೋ ಒಂದು ಮಾಡಿಕೊಂಡು ಅದು ಅಭಿವೃದ್ಧಿ ಮಾಡೋಣ. ಕೋಲಾರಲ್ಲಿ ಸ್ವಲ್ಪ ಅಭಿವೃದ್ಧಿ ಹಿಂದೆ ಇದ್ದೀವಿ ನಾವು, ಅದನ್ನು ಮುಂದೆ ತಗೊಂಡು ಹೋಗ್ಬೇಕಂದ್ರೆ ಎಲ್ಲರ ಸಹಕಾರ ಬೇಕಾಗುತ್ತೆ ಅಂತ ನಾವು ಕೇಳಿದ್ವಿ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದೆ, ಎಲ್ಲ ಮಾಡಿ ತುಂಬ ಖುಷಿಯಾಗಿದೆ. ರಾಜಕಾರಣದಲ್ಲಿ ಇದ್ದಾಗ ನೋಡಿ, ಒಂದು ಮರದಲ್ಲಿ ಮಾವಿನಕಾಯಿ ಇದೆ ಅಂದ್ರೆ ನಾಲ್ಕು ಕಲ್ಲಾಗ್ತಾರೆ, ಅದು ಮರದಲ್ಲಿ ಕಾಯಿ ಇರೋದ್ರಿಂದ ಕಲ್ಲಾಗ್ತದೆ. ಒಂದು ರಾಜಕಾರಣಿ ಏನೋ ಒಂದು ಮಾಡ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಏನೋ ಒಂದು ದೃಷ್ಟಿ ಮಾಡ್ತಾರೆ, ಅದು ಕಾಮನ್ ಆಫ್ ಜನದಲ್ಲಿ, ಅದು ತಪ್ಪಲ್ಲ. ಅದು ಮಾಡೋದು ಅವ್ರವ್ರ ಪಕ್ಷದ ಅವ್ರವ್ರ ಜವಾಬ್ದಾರಿ ಅಂತ. ಆಮೇಲೆ ನಮಗೆ ಎಲ್ಲರೂ ಬೇರೆ ಬೇರೆ ಪಕ್ಷದವರು, ನಮ್ಮ JDS ಅವರು ಸಪೋರ್ಟ್ ಮಾಡಿದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು, SDP ಅವರು, ಆಲ್ ಪಾರ್ಟೀಸ್ SDP ಅವರು ಸೇರಿ, JDS ಅವರು ಸೇರಿ, BJP ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಜೊತೆ ಬಂದು ಇವತ್ತು ನಮಗೆಲ್ಲ, ಯಾಕಂದ್ರೆ ಎಲ್ಲ ಇನಾಮ್ನೆಸ್ ಆಗಿ ಬಿಟ್ಕೊಟ್ರಲ್ಲ, ಇನಾಮ್ನೆಸ್ ಬಿಟ್ಟಾಗ ಎಲ್ಲರೂ ಇದಾಗುತ್ತೆ. ಎಲ್ಲರೂ ನಮಗೆ ಬಿಟ್ಕೊಟ್ಟಿರೋದ್ರಿಂದ ಎಲ್ಲ ಪಕ್ಷದ ಮುನ್ಸಿಪಾಲ್ಟಿಯ ಸದಸ್ಯರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ನಿಮಗೆ ಪೂರ್ಣವಾದಂಥ ನಮ್ಮ ಬೆಂಬಲ, ನಮ್ಮ ಸಪೋರ್ಟು, ನಮ್ಮ MLC ಅವರದ್ದು, ನಮ್ಮದು ಎಲ್ರಿಗೂ ಇರ್ತದೆ.